ನಮ್ಮ ಎಂಎಲ್ಎ ಇದು ಪವರ್ ಟಿವಿ ನಡೆಸ್ತಾ ಇರುವಂತ ಮತ್ತೊಂದು ಅತಿ ದೊಡ್ಡ ಸಮೀಕ್ಷೆ. ಈ ಸಮೀಕ್ಷೆಗೂ ಕೂಡ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ನಿನ್ನೆ 5 ವಿಧಾನಸಭಾ ಕ್ಷೇತ್ರಗಳ ಸಮೀಕ್ಷೆಯನ್ನ ಮುಗಿಸಿದೀವಿ. 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾರು ನಮ್ಮ ಎಂಎಲ್ಎ ಅದನ್ನ ಉತ್ತರ ಕೊಟ್ಟಿದೀವಿ. ಇವತ್ತು ಕೂಡ 5 ವಿಧಾನಸಭಾ ಕ್ಷೇತ್ರಗಳ ಸಮೀಕ್ಷೆ ನಡೆಯುತ್ತೆ. ಬೆಳಿಗ್ಗೆ 9 ರಿಂದ 11 ಗಂಟೆವರೆಗೆ ನೋಟ್ ಮಾಡ್ಕೊಳ್ಳಿ, ಸುರಪುರ ಸಮೀಕ್ಷೆ ನಡೆಯುತ್ತೆ. ಸುರಪುರ ವಿಧಾನಸಭಾ ಕ್ಷೇತ್ರದ ಸಮೀಕ್ಷೆ 9 ರಿಂದ 11 12 ಗಂಟೆಗೆ ಇಲ್ಲಿನ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಬೆಳಿಗ್ಗೆ 11 ರಿಂದ 1 ಚಿಕ್ಕಮಗಳೂರು ಸಮೀಕ್ಷೆ ನಡೆಯುತ್ತೆ. ಚಿಕ್ಕಮಗಳೂರಿನ ಈ ಸಮೀಕ್ಷೆಯ ರಿಸಲ್ಟ್ ಮಧ್ಯಾಹ್ನ 3 ಕ್ಕೆ ಪ್ರಕಟವಾಗುತ್ತೆ. ಇನ್ನು ಅದಾದ ನಂತರ ಮೂರನೇ ಕ್ಷೇತ್ರವಾಗಿ ಇವತ್ತು ನಾವು ಆಯ್ಕೆ ಮಾಡ್ಕೊಂಡಿರೋದು ಚಿಕ್ಕೋಡಿ, ಮಧ್ಯಾಹ್ನ 2 ರಿಂದ 4 ಗಂಟೆಯವರೆಗೆ. ಇನ್ನು ಈ ಚಿಕ್ಕೋಡಿಯ ಫಲಿತಾಂಶ 5 ಗಂಟೆಗೆ ಪ್ರಕಟ ಆಗುತ್ತೆ. ಅದಾದ ಮೇಲೆ ಸಂಜೆ 4 ರಿಂದ 6 ರವರೆಗೆ ಚಾಮರಾಜನಗರದ ಸಮೀಕ್ಷೆ ನಡೆಯುತ್ತೆ. ಚಾಮರಾಜನಗರ ಸಮೀಕ್ಷೆಯ ರಿಸಲ್ಟ್ ಸರಿಯಾಗಿ ರಾತ್ರಿ 7 ಗಂಟೆಗೆ ನಿಮಗೆ ಕೊಡ್ತೀವಿ. ಇದು ನಾಲ್ಕನೇ ಕ್ಷೇತ್ರ. ಇನ್ನು ಐದನೇ ಕ್ಷೇತ್ರದ ಸಮೀಕ್ಷೆ ಸಂಜೆ 6 ಕ್ಕೆ ಆರಂಭ ಆಗುತ್ತೆ, ರಾತ್ರಿ 8 ಗಂಟೆವರೆಗೆ ನಡೆಯುತ್ತೆ. ನಾಗಮಂಗಲವನ್ನ ಐದನೇ ಕ್ಷೇತ್ರವಾಗಿ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ರಾತ್ರಿ 9 ಗಂಟೆಗೆ ನಾಗಮಂಗಲದ ಫಲಿತಾಂಶ ಪ್ರಕಟವಾಗುತ್ತೆ. ಸೋ ಐದು ಕ್ಷೇತ್ರಗಳು ಬೆಳಿಗ್ಗೆ 9 ರಿಂದ ರಾತ್ರಿ 8 ಗಂಟೆಯವರೆಗೂ ಕೂಡ ಸತತವಾಗಿ ಕಾಲ್ ಮಾಡಿ ನಿಮ್ಮ ಎಂಎಲ್ಎ ನಮ್ಮ ಎಂಎಲ್ಎ ಯಾರಾಗಬೇಕು ಅಂತ ನಮಗೆ ತಿಳಿಸಿ ಈ ಸಮೀಕ್ಷೆಯಲ್ಲಿ ಭಾಗವಹಿಸಿ ಅಂತ.